ಬಿಜೆಪಿಯಲ್ಲಿ ಈಗ ಬದ್ಧ ವೈರಿಗಳು ಅಂತೇನಿಲ್ಲ ಎಲ್ಲ ಒಗ್ಗಟ್ಟಾಗಿ ಒಗ್ಗಟ್ಟಿನ ಪ್ರದರ್ಶನವನ್ನ ಮಾಡ್ತಾ ಇದ್ದಾರೆ ವೈರತ್ವವನ್ನ ಮರೆತು ಒಗ್ಗಟ್ಟಾಗಿ ದೆಹಲಿಗೆ ಹೋಗೋ ಪ್ಲಾನ್ ಸಹ ಮಾಡಿದ್ದಾರೆ ಯಾರಿಗಾದ್ರೂ ಕೊಡಿ ಎಲೆಕ್ಷನ್ ಕ್ಯಾಬಿನೆಟ್ ಮಾಡಿ ಕೂಗಾಕಿ ಬರಲು ಈಗ ತಂತ್ರವನ್ನ ಹೆಣೆದಿದ್ದಾರೆ ಬದ್ಧ ವೈರಿಗಳು ಎನಿಸಿಕೊಂಡವರು ಕುರ್ಚಿಗಾಗಿ ಬದ್ಧ ವೈರಿಗಳು ಒಗ್ಗಟ್ಟಾಗಿದ್ದು ಹೇಗೆ ಸಾರ್ವತ್ರಿಕ ಚುನಾವಣೆಗೆ ಒಂದು ಕಾಲು ವರ್ಷ ಅಷ್ಟೇ ಬಾಕಿ ಉಳ್ಕೊಂಡಿರೋದು ಈ ಹೊತ್ತಲ್ಲಿ ಕಿತ್ತಾಟವನ್ನೆಲ್ಲ ಮಾರ್ತಿದ್ದಾರೆ ಒಡೆದಿದೆ ಸಚಿವಾಕಾಂಕ್ಷಿ ಶಾಸಕರ ಸಹನೀಯ ಕಟ್ಟೆ ಹೀಗೆ ಆದ್ರೆ ನಮಗೇನೂ ಸಿಗಲ್ಲ ಅನ್ನೋದು ಅವ್ರಿಗೆ ಅರ್ಥವಾಗಿದೆ ಕಳೆದ ಕೆಲ ದಿನಗಳಿಂದ ಗೌಪ್ಯ ಭೇಟಿಗಳನ್ನ ಮಾಡ್ತಾ ಇದ್ದಾರೆ ಪ್ರತ್ಯೇಕ ಸಭೆಗಳ ಮೇಲೆ ಸಭೆ ಸೇರ್ತಾ ಇದ್ದಾರೆ ಯಾರಿಗಾದ್ರೂ ಕೊಡಿ ಒಟ್ನಲ್ಲಿ ಕ್ಯಾಬಿನೆಟ್ ರಚನೆ ಮಾಡಿ ಅನ್ನೋ ಕೂಗು ಹೆಚ್ಚಾಗಿದೆ ರಾಗ ದ್ವೇಷ ಸ್ವೆಟ್ ಸಿಟ್ಟು ಸೆಡವು ಎಲ್ಲವನ್ನೂ ಕೂಡ ಮರೆತು ಈಗ ಒಗ್ಗಟ್ಟಾಗಿದ್ದಾರೆ ಬಹಿರಂಗವಾಗಿ ಹೇಳಿಕೆಗಳನ್ನ ಕೊಡ್ಕೊಳ್ತಾ ಇದ್ದಂತಹ ರೇಣುಕಾಚಾರ್ಯ ಇರಬಹುದು ಯತ್ನಾಳ್ ಇರಬಹುದು ಅವರೇ ಬೆಸ್ಟ್ ಎಕ್ಸಾಂಪಲ್ ಹೈಕಮಾಂಡ್ ಮೇಲೆ ಒತ್ತಡ ಹಾಕಲು ತಂತ್ರವನ್ನ ರೂಪಿಸ್ತಾ ಇದ್ದು ಈ ಲೆಕ್ಕಾಚಾರ ವರ್ಕೌಟ್ ಆಗುತ್ತಾ ಕಾದು ನೋಡಬೇಕು ದೆಹಲಿಗೆ ಹೋಗಿ ಸಂಪುಟ ಪುನಾರಚನೆಗೆ ಒತ್ತಾಯ ಹೇರಲು ಪ್ಲಾನ್ ರೂಪಿಸಿದ್ದಾರೆ ಯಡಿಯೂರಪ್ಪ ಕೇಳಿದ್ದೆ ಪ್ರಸ್ತುತ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಕಳೆದ ವಾರ ಭೇಟಿ ಮಾಡಿ ನಾನು ಸಚಿವ ವ್ಯವಸ್ಥಾನಕ್ಕೆ ಅವಕಾಶ ಮಾಡಿಕೊಡಿ ಅಂತೇಳಿ ಕೇಳಿದ್ದೀನಿ ರಾಜ್ಯದ ಅಧ್ಯಕ್ಷ ಕೇಳಿದೀನಿ ಅರುಣ್ ಸಿಂಗ್ ಈ ಹಿಂದೆ ಕೇಳಿದ್ದೀನಿ ನಾಲ್ಕು ಗೋಡೆ ಮಧ್ಯೆ ಕೇಳಿದ್ದೀನಿ ಬಹಿರಂಗವಾಗಿ ಆ ದಿಲ್ ಬಿದ್ದಿಲ್ಲ ನಾವು ಮಾತಾಡೋಲ್ಲ ಎಲ್ಲಿದೆ ಬಂಡಾಯ ಬಂಡಾಯ ಏನಿಲ್ಲ ಭಿನ್ನ ಮತ ಏನಿಲ್ಲೇ ಇಲ್ಲ ನೋಡಿ ನಾವೆಲ್ಲ ಒಟ್ಟಾಗಿ ಒಂದಾಗಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಭಾರತೀಯ ಜನತಾ ಪಾರ್ಟಿ ಅಧಿಕಾರಕ್ಕೆ ಬರಬೇಕು ಆ ನಿಟ್ಟಲ್ಲಿ ನಾವೆಲ್ಲ ಒಟ್ಟಾಗಿ ಪಕ್ಷ ಜೊತೆಗಿದ್ವಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಗಿಂತ ದೇಶ ಮುಖ್ಯ ಅಂತ ಹೇಳ್ತಕ್ಕಂಥ ಜನ ನಮಗೆ ಸಂಸ್ಕಾರ ಕೊಡಿದ್ರೆ ನಮ್ಮ ಪಕ್ಷ ನಮ್ಮ ಪರಿವಾರದ ಮುಖಂಡರು ಹಾಗಾಗಿ ನಾವು ನಮ್ಮ ಅಭಿಪ್ರಾಯಗಳನ್ನು ಇದು ಭಿನ್ನಾಭಿಪ್ರಾಯ ಅಲ್ಲ ಅಭಿಪ್ರಾಯಗಳನ್ನು ಹೇಳುವುದಕ್ಕೆ ಮುಕ್ತವಾಗಿ ಹೇಳೋಕೆ ಅವಕಾಶ ಇದೆ ನಾಲ್ಕು ಗೋಡೆ ಮತ್ತೆ ನಾವು ಮಾತಾಡ್ತೀವಿ ಅಂತ ಇಲ್ಲಿ ಮಾಧ್ಯಮ ಆಕಾಂಕ್ಷೆ ಆಕಾಂಕ್ಷಿ ಕೊಡ್ತಾರ ನಾಲ್ಕು ಗೋಡೆಗಳ ಮಧ್ಯೆ ಕೇಳಿದ್ದೀನಿ ಹಿಂದೆ ಅಬಕಾರಿ ಸಚಿವನ ಏನು ಕೆಲಸ ಮಾಡಿದೀನಿ ನನಗೆ ಗೊತ್ತಿದೆ ವಿಧಾನಸೌಧ ಮೂರನೇ ಮಾಡಿ ಸೀಮಿತ ಅಥವಾ ಮಾಡೋದೇ ಬಿಟ್ಟು ಬಿಡ್ರಿ ಇದ್ದವ್ರೆ ಇರ್ಲಿ ಎರಡು ದಿವಸ ಇರ್ತಾರೆ ಇರ್ತಾರ ಮುಂದೆ ಹೆಂಗ ಉತ್ತರ ಪ್ರದೇಶನಾಗ ಮೌರ್ಯ ಅಪರೇ ಅಥವಾ ಕೆಲವ್ ಮಂದಿ ಜಾತ್ರೆ ಮಾಡ್ಕೊಂಡು ಹೋದರಲ್ಲ ಬಿಜೆಪಿ ಬಿಟ್ಟು ಹಂಗೆ ಕೆಲವ್ ಮಂದಿ ಹೋಗೋರು ಅದಾರ ಹೋಗ್ತಾರ ಅವಾಗ ನಾವು ಎತ್ನಾಳ್ಬೇಕು ಕಾರ್ಯ ಜಾರಿಗೆಗಳು ಇರ್ಬೇಕು ಅವಾಗ ಕಷ್ಟ ಎಲ್ಲಾ ಮುಗಿದ ಮ್ಯಾಗ ಏನದಾರಲ್ಲ ಇದ್ರ ಭಾಗಲಾಕ ದಿಡ್ಡಿ ಪ್ರಕಾರ ಜನ ಅಲ್ಲಿಂದ ಭಾಗಲ ಹಾಕದ ಹಂಗಾಗ್ತದೆ ಎಷ್ಟೋ ಮಂದಿ ಟಿಕೆಟ್ ಬುಕ್ ಮಾಡ್ಕೊಂಡ್ರಿ ಅಲ್ಲಿ ಡಿ ಕೆ ಶಿವಕುಮಾರ್ ಮನಿಗೆ ಹೋಗಿ ಬುಕ್ ಮಾಡಿಕೊಂಡ್ರೆ ಸಿದ್ದರಾಮಯ್ಯ ಮನೆಗೆ ಹೋಗಿ ಬುಕ್ ಮಾಡ್ಕೊಂಡ್ರೆ ಮತ್ತು ಅವ್ರನೇ ಮುಂದುವರ್ಸೊಂಡು ಹೋದ್ರೆ ಬಿ ಜೆ ಪಿ ಅದಕ್ಕೆ ಉಳಿತದೆ ಬಿಜೆಪಿ ಉಳಿಬೇಕಾದ್ರೆ ತಿಕ್ ಶೀಘ್ರ ಸಂಪುಟ ಬದಲಾವಣೆ ಮಾಡ್ಕೋಬೇಕು ಒಳ್ಳೆಯವ್ರನ್ನ ಆರ್ಸ್ತ ಇದು ಏನು ಆಯ್ಕೆ ಮಾಡ್ಕೋಬೇಕು ಕ್ರಿಯಾಶೀಲಾಗಿ ಸರ್ಕಾರ ಕೆಲಸ ಮಾಡಬೇಕು ಕಾಂಗ್ರೆಸ್ಗೆ ಸರಿಯಾದ ಉತ್ತರ ಕೊಡ್ಬೇಕು ಮಾಡಬೇಕು ಸಚಿವ ಸಂಪುಟ ರಚನೆ ಹಾಗೂ ವಿಸ್ತರಣೆ ವೇಳೆ ಪ್ರತಿ ಬಾರಿ ಕೇಳಿ ಬರುವಂತಹ ಹೆಸರು ಚಿತ್ರದುರ್ಗದ ಹಿರಿಯ ಶಾಸಕರಾದಂಥ ತಿಪ್ಪಾರೆಡ್ಡಿ ಅವರದು ಆ ತಿಪ್ಪಾರೆಡ್ಡಿ ಅವರು ಈಗ ನಮ್ಮ ಮುಂದಿಗಿದ್ದಾರೆ ಅವರನ್ನು ನಾನು ಈಗ ಮಾತನಾಡಿಸ್ತೀನಿ ಯಾಕಂದ್ರೆ ಎಲ್ಲಡೆ ಏನು ಸಚಿವ ಸಂಪುಟ ವಿಸ್ತರಣೆ ಸದ್ದು ಭಾರಿ ಸದ್ದಾಗ್ತಾ ಇದೆ ನೆಲೆಯಲ್ಲಿ ಅವರು ನಾನು ಮಾತನಾಡಿಸ್ತೀನಿ ಸರ್ ಏನು ಈ ಸಚಿವ ಸಂಪುಟ ಮತ್ತೆ ಈಗ ಪುನರ್ರಚನೆ ಆಗುತ್ತೆ ಅನ್ನೋ ಮಾತುಗಳು ಕೇಳಿ ಆ ದೃಷ್ಟಿಯಿಂದ ಮೊದಲ ರಿಯಾಕ್ಷನ್ ಏನು ಹೇಳ್ತೀರಾ ಸರ್ ಹೌದು ಈಗ ಸಂಕ್ರಾಂತಿ ಹಬ್ಬ ತಕ್ಷಣನೇ ಪುನರ್ರಚನೆ ಆಗುತ್ತೆ ನಾ ಒಂದು ಎಲ್ಲರ ಒಂದು ಗಮನದಲ್ಲಿತ್ತು ಮತ್ತು ಅದರ ಬಗ್ಗೆ ಸಾಕಷ್ಟು ನಮ್ಮ ವರಿಷ್ಠರು ಕೂಡ ಸೂಕ್ಷ್ಮವಾಗಿ ಚರ್ಚೆ ಮಾಡಿದ್ದಾರೆ ನಮ್ಮ ವಿಚಾರವೂ ನಮಗೆ ತಿಳಿದಿರ್ತಕ್ಕಂಥ ವಿಚಾರ ಆದರೆ ಈಗ ಆ ಉತ್ತರ ಭಾರತದ ಚುನಾವಣೆಗಳು ಮತ್ತು ಬಜೆಟ್ ಸೆಷನ್ ಅಂತೇಳಿ ಪುನರ್ರಚನೆ ಮಾಡಿ ಏಪ್ರಿಲ್ನಲ್ಲಿ ಮಾಡಿದರೆ ಅದರಿಂದ ಏನು ಪ್ರಯೋಜನ ಆಗುತ್ತೆ ಈಗ ಬರೇ ಅಧಿಕಾರಕ್ಕೋಸ್ಕರ ಪುನರ್ರಚನೆ ಮಂತ್ರಿ ಆಗಬೇಕು ಅನ್ನೋ ದೃಷ್ಟಿಯಲ್ಲ ಸ್ವಲ್ಪ ಮಟ್ಟಿಗೆ ನಮ್ಮ ಜಿಲ್ಲೆಯಲ್ಲಿ ವಾತಾವರಣ ಬದಲಿ ಮಾಡಬೇಕು ಏಪ್ರಿಲಲ್ಲಿ ಮಾಡಿದರೆ ಅದಾದಮೇಲೆ ಒಂದೆರಡು ತಿಂಗಳಿಗೆ ಜಿಲ್ಲಾ ಪರಿಷತ್ ತಾಲೂಕ್ ಪಂಚಾಯತ್ ಚುನಾವಣೆ ಬೇಕು ಒಂದೆರಡು ತಿಂಗಳು ಕೋಡ್ ಆಫ್ ಮುಂದಿನ ಫೆಬ್ರವರಿಗೆ ಮಾರ್ಚ್ ಏಪ್ರಿಲ್ಗೆ ಅಸೆಂಬ್ಲಿ ಬರೋದರಿಂದ ಫೆಬ್ರವರಿಗೋ ಜನವರಿ ಎಂಟಿಗೋ ಕೋಡ್ ಆಫ್ ಕ್ಯಾಂಡ್ ಮತ್ತು ಮಂತ್ರಿಗಳು ಆಗೋದ್ರಿಂದ ಏನು ಏನು ಅವರು ಅವ್ರ ವರ್ಚಸ್ಸು ಆಮೇಲೆ ಸರ್ಕಾರದ ವರ್ಚಸ್ಸು ಮತ್ತು ಪಕ್ಷದ ವರ್ಚಸ್ಸು ಯಾವ ರೀತಿ ಅಭಿವೃದ್ಧಿ ಸಾಧ್ಯ ಅದು ಸರಿಯಲ್ಲ ಮಾ ಈಗ ಏನು ಆ ಏನು ಶಾಸಕ ಮಂತ್ರಿಗಳಾಗಿದ್ದಾರೆ ಅವ್ರಿಗೇನ ಹೆಚ್ಚಿನ ಬಾರಿ ಗೆದ್ದಿರ್ತಕ್ಕಂಥವ್ರಿಗೆ ಅನುಭವ ಇದೆ ಜನಗಳ ಸೇವೆಯಲ್ಲಿ ಜನಗಳಲ್ಲಿ ಸ್ಪಂದಿಸುವಂಥ ಸದ ಶಕ್ತಿ ಇದೆ ಅದರಿಂದ ತಕ್ಷಣವೇ ಸ್ಪಂದಿಸಬೇಕು ಈಗ ಉತ್ತರ ಪ್ರದೇಶದಲ್ಲಿ ನಮ್ಮ ಯೋಗಿ ಆದಿತ್ಯನಾಥ್ ಅವರು ಮತ್ತು ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ನಡ್ಡಾ ಇರ್ಬೋದು ಅಮಿತ್ ಶಾ ಇರ್ಬೋದು ಅಲ್ಲಿ ಸಾಮಾಜಿಕ ನ್ಯಾಯ ಎಷ್ಟು ಇದೆ ಅಂದರೆ ಪ್ರತಿಯೊಂದು ಸಮಾಜಕ್ಕೂ ಕೂಡ ಒಂದು ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಅದರಿಂದ ಗಮನ ಹರಿಸಿ ಕೆಲವೇ ಜನಗಳು ಕೆಲವೇ ಸಮುದಾಯಗಳು ಮಂತ್ರಿಮಂಡಲದಲ್ಲಿ ಅರವತ್ತೈದು ಪರ್ಸೆಂಟ್ ಇರ್ತಕ್ಕಂಥದ್ದು ಅಲ್ಲ ಅದರಿಂದ ಎಲ್ಲ ಸಮುದಾಯಗಳಿಗೂ ಒಂದು ಭಾರತೀಯ ಜನತಾ ಪಕ್ಷದಲ್ಲಿ ಸಮಾನತೆ ಇದೆ ಅನ್ನೋ ಒಂದು ಭಾವನೆ ಬರ್ತಕ್ಕಂಥ ಒಂದು ಮಂತ್ರಿಮಂಡಲ ವಿಸ್ತರಣೆ ಮಾಡಬೇಕು ಮತ್ತು ಇನ್ನು ಒಂದು ವರ್ಷದಲ್ಲಿ ರಾಜ್ಯದ ಆಡಳಿತ ಮತ್ತು ಜನಾಭಿಪ್ರಾಯ ಬಿ ಜೆ ಪಿ ಪಡೆಗೆ ಮೂಡುವಂಥ ಒಂದು ಸಂಪುಟವನ್ನು ರಚಿಸುವಂಥ ಕೆಲಸ ಎಲ್ಲ ವರ್ಗಗಳಿಗೆ ಅವಕಾಶ ಕೊಡೋದ್ರ ಮುಖಾಂತರ ಮಾಡ್ತಕ್ಕಂಥ ಸಾಮಾಜಿಕ ನ್ಯಾಯದ ಮೇಲೆ ಸಂಪುಟ ವಿಸ್ತರಣೆ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ಈಗ ಆ ಸಾಮಾಜಿಕ ನ್ಯಾಯ ಕಾಪಾಡೋದಕ್ಕೆ ಈ ಮಂತ್ರಿಮಂಡಲದಲ್ಲಿ ಆಗಿಲ್ಲ ಅದು ನನ್ನ ವೈಯಕ್ತಿಕ ಅಭಿಪ್ರಾಯ ಆದ್ದರಿಂದ ನಾನು ಜಿಲ್ಲೆಯಲ್ಲಿ ಸುಮಾರು ಆರು ಬಾರಿ ಗೆದ್ದಿದ್ದೀನಿ ಪಕ್ಷ ಸದ್ಯ ಸಂಪುಟ ಪುನರ್ರಚನೆ ಆಗಬೇಕು ವಿಸ್ತರಣೆ ಆಗಬೇಕು ಅನ್ನುವಂತಹ ಒಂದು ಕೂಗು ಹೆಚ್ಚಾಗಿದ್ದು ಯಾರನ್ನಾದರೂ ಮಾಡಿ ಒಟ್ನಲ್ಲಿ ಆದಷ್ಟು ಬೇಗ ಮಾಡಿ ಎಷ್ಟು ತಡ ಮಾಡ್ತೀರಿ ಅಷ್ಟು ನಮ್ಮ ಪರ್ಫಾರ್ಮೆನ್ಸ್ ಅನ್ನ ತೋರಿಸಲಿಕ್ಕೆ ಆಗೋದಿಲ್ಲ ಅನ್ನುವಂತಹ ಮಾತುಗಳನ್ನ ಆಡೋ ಮೂಲಕವಾಗಿ ಸಂಪುಟ ಸರ್ಜರಿಗೆ ನೇರವಾಗಿ ಹೈಕಮಾಂಡ್ ಭೇಟಿ ಆಗ್ಲಿಕ್ಕೂ ಕೂಡ ಕೆಲವರು ಸಜ್ಜಾಗಿ ನಿಂತಿದ್ದಾರೆ ಕೆಲವರು ಈಗಾಗಲೇ ಗೌಪ್ಯ ಸಭೆಗಳನ್ನು ಕೂಡ ನಡೆಸ್ಕೊಳ್ತಾ ಇದ್ದಾರೆ